ಹಲೋ ಸೊ ವೆಲ್ಕಮ್ ಟು ಎವರ್ಗಿನ್ ಕೌಂಟಿ ತುಂಬ ಖುಷಿ ಆಯಿತು ಅವರು ನಮ್ಮ ಒಂದು ಕೌಂಟಿಗೆ ಬಂದಿರೋದಕ್ಕೆ ಲೈಕ್ ಲಾಟ್ ಆಫ್ ಪೀಪಲ್ ಹ್ಯಾವ್ ಅ ಎಕ್ಸ್ಕ್ಯೂಸ್ ಈಗ ಫಾರ್ ಎಕ್ಸಾಂಪಲ್ ಏನಂದರೆ ಓ ಇದು ಎರಿಡಿಟಿ ನಮ್ಮ ಭಯ ಆಗಿದ್ದು ವಿಚಾರ ಅಂದರೆ ಒಂದು ನಮ್ಮ ಫೇಮಸ್ ಆ್ಯಕ್ಟರ್ ಪುನೀತ್ ರಾಜ್ಕುಮಾರ್ ಬಟ್ ಅದು ಏನು ಹೇಳ್ತಾರೆ ಒಂದು ಗಾದೆ ಇದೆಯಲ್ಲ ಸೊ ನನ್ನ ವೈಫ್ ಹೇಳ್ತಾರೆ ಅದು ಇದರಿಂದ ಬಂದರೆ ತೀರ್ಥ ಸಮಥಿಂಗ್ ಕನ್ಸಲ್ಟೆನ್ಸಿ ಫೀಸ್ ಕೇಳಲ್ಲ ಕೇಳಿ ಕೇಳಿ ಓಕೆ ಈಗ ಹಾರ್ಟ್ ಅಟ್ಯಾಕ್ ಬಂದಿದೆ ಅದಕ್ಕೆ ಏನು ಸಡನ್ ಆಗಿ ನಾವು ಏನು ಮಾಡಬೇಕು ಒಬ್ಬ ನನಗೆ ಇನ್ನೊಂದು ಡೌಟು ಆ ಸಿಂಪ್ಟಮ್ಸ್ ಬರೋದಕ್ಕಿಂತ ಮುಂಚೆ ಆ ಡ್ರಗ್ನ ಡೈಲಿ ತೊಗೊಂಡ್ರೆ ಏನು ಆಗಲ್ಲ ಜಿಮ್ಮಿಗೆ ಹೋಗ್ತಾ ಇದ್ದಾರೆ ಹೆಚ್ಚಾಗಿ ವರ್ಕೌಟ್ ಮಾಡೋದರಿಂದ ಏನಾದರೂ ಹಾರ್ಟ್ ಅಟ್ಯಾಕ್ ಸಂಬಂಧ ಕಾಲೇ ಬರ್ತದೆ ವೆರಿ ಮಚ್ ಇಂಪ್ರೆಸ್ಡ್ ವಿತ್ ಯುವರ್ ಪ್ರಾಪರ್ಟಿ ಇಟ್ಸ್ ವೆರಿ ನೈಸ್ ಪ್ರಾಪರ್ಟಿ ಆ್ಯಂಡ್ ಐ ಲೈಕ್ ದಿಸ್ ಇಟ್ ವಾಸ್ ಮೋರ್ ಆಫ್ ಅನ್ ಇಂಟ್ರ್ಯಾಕ್ಟಿವ್ ಮೇ ಬಿ ನಮಗೆ ಈ ವಿಡಿಯೋ ತುಂಬ ಜನರಿಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ತುಂಬ ದಿನ ಆಗಿತ್ತು ನಾನು ನಿಮಗೆ ಬಂದು ಒಂದು ಹಾಯ್ ಹೇಳುವ ಹೇಳ್ಬಿಟ್ಟು ಸೊ ಇವತ್ತು ಯಾಕೆ ಹಾಯ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮಗೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ ಕೌಂಟಿಗೆ ನೀವು ಬೇರೆ ಬೇರೆ ಜನರನ್ನೆಲ್ಲ ನೋಡಿರ್ತೀರ ನಮ್ಮ ಚಾನಲಲ್ಲಿ ಬಂದವ್ರನ್ನೆಲ್ಲ ಸ್ಪೆಷಲ್ ಆಗಿ ನಾವು ನಿಮಗೆ ತೋರಿಸ್ಕೊಡ್ತೀವಿ ಸೊ ಇವತ್ತು ಬಂದಿರುವಂಥವರು ತುಂಬ ವೆಲ್ ನೋನು ಅದು ಮೆಡಿಕಲ್ ಫೀಲ್ಡ್ ನಾನು ನಿಮ್ಮ ಅವರು ಇಂಟ್ರೊಡ್ಯೂಸ್ ಮಾಡೋದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಇಸ್ ಭಜನ್ ಬೋಪಣ್ಣ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ ನೀವೆಲ್ಲ ನಮ್ಮ ವೀಡಿಯೋಸ್ ನೋಡ್ತಾ ಇದ್ದರೆ ನಾನು ತುಂಬ ಸತಿ ಮೆನ್ಷನ್ ಮಾಡ್ತಾ ಇರ್ತೀನಿ ಸೊ ನಾವೆಲ್ಲ ಸ್ಟ್ರೆಸ್ಫುಲ್ ಲೈಫು ಆಗಿರ್ತೀವಿ ಏನೇನೋ ಕೆಲಸಗಳು ಒತ್ತಡ ಎಲ್ಲ ಆಗುವಾಗ ಚಾಲೆಂಜಸ್ ಇರೋದು ನಾವು ಎಷ್ಟು ಹೆಲ್ತಿ ಮುಂದೆ ಹೋದರೂ ಹೆಲ್ತ್ ಚೆನ್ನಾಗಿಲ್ಲ ಅಂದರೆ ಎವ್ರಿಥಿಂಗ್ ವಿಲ್ ಬಿ ಗೋಯಿಂಗ್ ಫಾರ್ ಟಾಸ್ ಸೊ ಅದರಿಂದ ಹೆಲ್ತಲ್ಲಿ ನನಗೆ ಈಗ ಕೆಲವು ತಿಂಗಳಿಂದ ಕೆಲವು ವರ್ಷದಿಂದ ನೋಡಿದ್ರೆ ತುಂಬ ಹಾರ್ಟ್ ಅಟ್ಯಾಕು ತುಂಬ ಮ್ಯಾಸಿವ್ ಬೇರೆ ಬೇರೆ ಥರ ಪ್ರಾಬ್ಲಮ್ಸ್ ಇರ್ಬೋದು ಬಟ್ ಹಾರ್ಟ್ ಅಟ್ಯಾಕ್ ಈಸ್ ಒನ್ ಆಫ್ ದ ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಏನೇನೋ ಡ್ರೀಮ್ಸ್ ಇಟ್ಕೊಂಡಿರ್ತಾರೆ ಅದು ಮಾಡಬೇಕು ಇದು ಅಂತ ಸಡನ್ ಗೊತ್ತಿಲ್ಲದಂಗೆ ನಿದ್ದೆಲ್ಲೇ ಹೋಗಿರೋ ಎಕ್ಸಾಂಪಲ್ಸ್ ತುಂಬ ಇದೆ ಆಮೇಲೆ ಎವ್ರಿ ಏಜ್ ಗ್ರೂಪ್ ಸೊ ಆ ಏಜು ಈ ಏಜ್ ಅಂತಿಲ್ಲ ಎನಿ ಏಜ್ ಗ್ರೂಪು ಸೊ ಇದಕ್ಕೆ ಮೇ ಬಿ ತುಂಬ 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 ರೀಸನ್ಸ್ ಇರ್ಬೋದು ಎಲ್ಲ ಥರ ಚಾಲೆಂಜಸ್ ಇರ್ಬೋದು ಬಟ್ ಇದ್ರದ್ದು ಮೇಯ್ನ್ ಏನು ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಹೇಳೋಕ್ಕೆ ಒಬ್ರು ತುಂಬ ಫೇಮಸ್ಸು ಅಂದರೆ ನಾವೆಲ್ಲ ಅವ್ರನ್ನ ಬೇರೆ ಬೇರೆ ಕಡೆ ಅವ್ರ ಬಗ್ಗೆ ಗೊತ್ತಿದ್ದು ಕೇಳಿರ್ತೀವಿ ಸೊ ಅವ್ರನ್ನ ನಾವು ಇಲ್ಲಿ ಕೌಂಟಿಗೆ ಅವ್ರು ಬಂದಿದ್ದಾರೆ ಸೊ ಕಾರ್ಡಿಯಾಕ್ ಸರ್ಜನು ಫ್ರಮ್ ಮ್ಯಾಂಗ್ಳೂರು ನರೇಶ್ಚಂದ್ರ ಹೆಗಡೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಸೊ ನಾನು ಅವ್ರನ್ನ ವೆಲ್ಕಮ್ ಮಾಡ್ತಾಯಿದ್ದೀನಿ ಮತ್ತು ಆದಷ್ಟು ಅವರು ನಮಗೆ ಇನ್ಫಾರ್ಮೇಷನ್ನು ಕೊಡ್ತಾರೆ ಆಮೇಲೆ ನಮ್ಮ ಟೀಮಲ್ಲಿ ಕೆಲವರು ಕ್ವಶನ್ಸ್ ಇದ್ದರೆ ಅದಕ್ಕೂ ಆನ್ಸರ್ ಮಾಡ್ತಾರೆ ಸೊ ನಿಮಗೂ ಒಳ್ಳೆ ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ನಾನು ಕಾನ್ಫಿಡೆನ್ಸ್ ಇದೆ ಸೊ ಲೆಟ್ ಸ್ಟಾರ್ಟ್ ಟುಡೇಸ್ ಸ್ಪೆಷಲ್ ಒಂದು ಮಾತುಕತೆ ವಿತ್ ಡಾಕ್ಟರ್ ನರೇಶ್ ಚಂದ್ರ ಹೆಗ್ಡೆ ಹಲೋ ಸೊ ವೆಲ್ಕಮ್ ಟು ಎವ್ರಿಗಿನ್ ಕೌಂಟಿ ತುಂಬ ಆಯಿತು ಅವರು ನಮ್ಮ ಒಂದು ಕೌಂಟಿಗೆ ಬಂದಿರೋದಕ್ಕೆ ಡಾಕ್ಟರ್ ಪ್ರೊಫೆಷನ್ ಅಂದರೆ ನಮ್ಗೆ ಗೊತ್ತು ಎಷ್ಟು ಬಿಜಿ ಇರ್ತಾರೆ ಎವ್ರಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಅದು ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸೊ ಅವ್ರು ಇಲ್ಲಿ ಬಂದಿದ್ದಾರೆ ಐ ಆಮ್ ರಿಯಲಿ ಅವರಿಗೆ ಒಂಥರ ಇವ್ರು ಬಂದಿರೋ ಒಂದು ಖುಷಿ ಆದರೆ ಅವ್ರಿಗೆ ಟೈಮ್ ಕೊಟ್ಟು ಇಲ್ಲಿ ನಮ್ಮೊಟ್ಟಿಗೆ ಬಂದು ಕೆಲವು ಮಾತಾಡೋಕ್ಕೆ ಒಪ್ಕೊಂಡಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೊ ನಮಗೆ ತುಂಬ ನಿಮ್ಮ ಕಡೆಯಿಂದ ಇನ್ಫಾರ್ಮೇಶನು ಮತ್ತು ತುಂಬ ನಾಲೆಜ್ ಎಲ್ಲ ಬೇಕಾಗುತ್ತೆ ಆಮೇಲೆ ನಮ್ಮ ಟೀಮ್ ಅದು ಸ್ವಲ್ಪ ಕ್ವಶನ್ಸ್ ಎಲ್ಲ ಇರುತ್ತೆ ಸೊ ಅವ್ರನ್ನ ನಿಂತ್ಕೊಂಡು ಮಾತಾಡೋದಕ್ಕಿಂತ ನಮ್ಮ ಒಂದು ಲಾಂಜ್ ಮೂವಿಗೆ ಹೋಗ್ಬಿಟ್ಟು ಅಲ್ಲಿ ಮಾತಾಡುವ ಓಕೆ ಅಲ್ಲ ಡಾಕ್ಟರ್ ಓಕೆ ಫೈನ್ ಎಸ್ ಲೆಟ್ಸ್ ಗೋ ನನಗೆ ನಿಮ್ಮನ್ನ ಒಂದು ತುಂಬ ಕ್ವಶನ್ಸ್ ಇದೆ ಕೇಳೋದು ಅದಕ್ಕಿಂತ ಮುಂಚೆ ಒಂದು ಕ್ಯೂರಿಯಾಸಿಟಿ ನೀವು ಡಾಕ್ಟರ್ ಆಗಿಬಿಟ್ಟು ಈಗ ತುಂಬ ವರ್ಷದಿಂದ ಇದು ಮಾಡ್ತಾ ಇದ್ದೀರಾ ವೆಕೇಶನ್ ಎಷ್ಟು ತಗೊಂಡಿದ್ದೀರಾ ತಗೊಳ್ತೀರಾ ವರ್ಷದಲ್ಲಿ ತುಂಬ ಕಡಿಮೆ ಮೇ ಬಿ ಒನ್ಸ್ ಲಾಂಗ್ ವೆಕೇಶನ್ ಮೇ ಬಿ ಎ ವೀಕ್ಸ್ ಟೈಮ್ ಒನ್ಸ್ ಎ ಇಯರ್ ಓಕೆ ಶಾರ್ಟ್ ವೆಕೇಶನ್ಸ್ ಮೇ ಬಿ ಟೂ ಆರ್ ತ್ರೀ ವೀಕೆಂಡ್ಸ್ ವೀಕೆಂಡ್ಸ್ ಇನ್ ಎ ಇಯರ್ ಯಾ ಓಕೆ ಓಕೆ ಹಾ ಸರ್ ಸೊ ನಾನು ನಿಮ್ಮ ಬಗ್ಗೆ ತುಂಬ ಕೇಳಿದ್ದೀನಿ ಆ್ಯಂಡ್ ಯಾ ಯು ಹ್ಯಾವ್ ಬೀನ್ ಇನ್ ದ ಮೆಡಿಕಲ್ ಇಂಡಸ್ಟ್ರಿ ಫ್ರಮ್ ಲಾ ಫ್ರಮ್ ಲಾಸ್ಟ್ ಟ್ವೆಂಟಿ ಫೈವ್ ಇಯರ್ಸು ಆ್ಯಂಡ್ ಸ್ಪೆಷಲಿ ಕಾರ್ಡಿಯಕ್ ಸರ್ಜನ್ ಆಗಿಬಿಟ್ಟು ನೀವು ಒಂದು ಫಿಫ್ಟೀನ್ ಇಯರ್ಸಿಂದ ಸರ್ವಿಸ್ ಮಾಡಿದ್ದೀರಾ ಸೊ ಹೇಗೆ ಅನಿಸ್ತಾ ಇದೆ ಹೌ ವಾಜ್ ಯುವರ್ ಎಕ್ಸ್ಪೀರಿಯನ್ಸ್ ಯಾ ಐ ಸ್ಟಾರ್ಟೆಡ್ ಮೈ ಎಮ್ ಬಿ ಎಸ್ ಕ್ಯಾರಿಯರ್ ಇನ್ ಮಣಿಪಾಲ್ ಸೊ ಮೈ ಸ್ಟಡೀಸ್ ಎವ್ರಿಥಿಂಗ್ ವಾಸ್ ಡನ್ ಇನ್ ಮಣಿಪಾಲಲ್ಲಿ ಆಮೇಲೆ ನಾನು ಕಾರ್ಡ್ಯಾಕ್ ಸರ್ಜರಿ ಸ್ಪೆಷಾಲಿಟಿ ಮಾಡಿ ಮಣಿಪಾಲಿಂದ ದೆನ್ ಐ ವರ್ಕ್ಟ್ ಇನ್ ಫ್ಯೂ ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ಸ್ ಇನ್ ದ ಕಂಟ್ರಿ ಲೈಕ್ ಸತ್ಯಸಾಯಿ ಇನ್ಸ್ಟಿಟ್ಯೂಟ್ ಇನ್ ವೈಟ್ ಫೀಲ್ಡ್ ಬ್ಯಾಂಗ್ಳೂರ್ ಆಮೇಲೆ ತಮಿಳ್ನಾಡಲ್ಲೆಲ್ಲ ಕೆಲಸ ಮಾಡಿದ್ದೀನಿ ಈಗ ಲಾಸ್ಟ್ ತ್ರೀ ಇಯರ್ಸಿಂದ ಐ ಆಮ್ ಕನ್ಸಲ್ಟೆಂಟ್ ಕಾರ್ಡಿಯಕ್ ಸರ್ಜನ್ ಇನ್ ಕೆ ಎಸ್ ಹೆಗ್ಡೆ ಹಾಸ್ಪಿಟಲ್ ಮ್ಯಾಂಗ್ಳೂರ್ ಓಕೆ ಸೊ ನಿಮ್ಮ ಒಂದು ಅಪ್ರಾಕ್ಸಿಮೇಟ್ ಇದ್ರ ಪ್ರಕಾರ ಎಷ್ಟು ಸರ್ಜರೀಸ್ ಮಾಡಿದ್ದೀರಾ ನಾನು ಸಾಧಾರಣ ಅರೌಂಡ್ ಮೋರ್ ದೆನ್ ತ್ರೀ ತೌಸಂಡ್ ಸರ್ಜರೀಸ್ ಮಾಡಿದೆ ಮೈ ಗಾಡ್ ತ್ರೀ ತೌಸಂಡ್ ಜನರದು ಯಾ ಸೊ ಇಟ್ ಈಸ್ ನಾಟ್ ಈಸಿ ಹಾರ್ಟ್ ಲಂಗ್ಸ್ ಎಲ್ಲ ಸೇರಿ ವ್ಯಾಸ್ಕ್ಯುಲರ್ ರಕ್ತನಾಳ ಅಂತ ಎಲ್ಲ ಸೇರಿ ಮೋರ್ ದೆನ್ ತ್ರೀ ತೌಸಂಡ್ ಮೋರ್ ದೆನ್ ತ್ರೀ ತೌಸಂಡ್ ಸೊ ಕಂಪೇರ್ ಟು ಫಿಫ್ಟೀನ್ ಇಯರ್ಸ್ ಬ್ಯಾಕು ಆ್ಯಂಡ್ ದ ಪ್ರೆಸೆಂಟ್ ಟ್ರೆಂಡ್ ಇವಾಗ ಒಂದು ನಮ್ಮ ಈ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಇರೋ ಟ್ರೆಂಡ್ ನೋಡಿದ್ರೆ ಎಷ್ಟು ಕೇಸಸ್ ವೈಸು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನಿಮಗೆ ಕೇಸಸ್ ವೈಸ್ ಅನ್ಫಾರ್ಚುನೇಟ್ಲಿ ಏನು ಹೇಳಬೇಕಂದ್ರೆ ಈಗ ಲಾಸ್ಟ್ ಒಂದು ಫೈ ಸಿಕ್ಸ್ ಇಯರ್ಸಿಂದ ಈ ನಾವೇನು ವಾಟ್ ಎವರ್ ವಿ ಆರ್ ಟೆಲಿಂಗ್ ಮಯ ಇನ್ಫ್ರಾಕ್ಷನ್ ಅಂತ ಮೆಡಿಕಲ್ ಲ್ಯಾಂಗ್ವೇಜಲ್ಲಿ ಹಾರ್ಟ್ ಅಟ್ಯಾಕ್ಸು ಯಂಗರ್ ಏಜ್ ಗ್ರೂಪಲ್ಲಿ ಜಾಸ್ತಿ ಆಗ್ತಾ ಇದೆ ಅಂದರೆ ವಿ ಸಿ ಯಂಗರ್ ಪೇಷಂಟ್ಸ್ ಲೈಕ್ ಥರ್ಟಿ ಥರ್ಟಿ ಫೈವ್ ಇಯರ್ಸ್ ಓಲ್ಡ್ ಕಮಿಂಗ್ ವಿತ್ ಆ್ಯಂಜೈನ ಆರ್ ಎ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆರ್ ವಿತ್ ಅಸಿವ್ ಹಾರ್ಟ್ ಅಟ್ಯಾಕ್ ಆಲ್ಸೋ ಓಕೆ ಓಕೆ Uh, that is a major change. Uh, mm -hmm, mm -hmm. So, age group, younger yeah, age. Yeah, age yeah, and yeah. what would be the maybe like three main reasons in the area? Three main reasons is uh, one uh, mainly what I am telling is stress. Stress, okay. Stress, uh, lifestyle mainly. Lifestyle like I see a okay. lot of youngsters, they smoke, their food habits are haywire, yeah, uh, not disciplined <laughs> at all. <laughs> uh, these are uh, yeah. the main factor sleeplessness insomnia most yeah. of the younger uh, generation they are suffering from insomnia okay. they are um, on the computer or the ipad phone they mm. sleep very late in the night mm. rush for to work in the morning yes ಸೊ ಇದು ಲೈಫ್ ಸ್ಟೈಲ್ ತ್ರೀ ರೀಸನ್ಸ್ ಅಂತ ಹೇಳಿದ್ರೆ ಇನ್ನೂ ಜಾಸ್ತಿ ಇದೆ ಇನ್ನೊಂದು ಡಾಕ್ಟರ್ ಲೈಕ್ ಲೈಕ್ ಐ ಹ್ಯಾವ್ ಹ್ಯಾವ್ ಲಾಟ್ ಆಫ್ ಪೀಪಲ್ ಎಕ್ಸ್ಕ್ಯೂಸ್ ಈಗ ಫಾರ್ ಎಕ್ಸಾಂಪಲ್ ಓ ಇದು ಎರಿಡಿಟಿ ನಮ್ಮ ಅಜ್ಜನಿಗಿತ್ತು ತಾತನಿಗಿತ್ತು ಲೈಕ್ ಅಪ್ಪನಿಗಿತ್ತು ಈ ತರ ಒಂದು ಎರಿಡಿಟಿ ಮೇಲೆ ಕಾಂಪ್ರಮೈಸ್ ಆಗಿಬಿಡ್ತಾರೆ ಓ ಸಮ್ ಆಫ್ ದ ಫ್ಯಾಕ್ಟರ್ಸ್ ಲೈಕ್ ಹೈಪರ್ ಟೆನ್ಷನ್ ಬಿ ಪಿ ಅಲ್ಲ ಶುಗರ್ ಡಯಾಬಿಟಿಸ್ ಇದು ಹೆಡ್ರಿಟ್ರಿಂದ ಬರ್ಬೋದು ಹೆಡ್ರಿಟ್ರಿಯಿಂದ ಬಂದಿದೆ ಅಂದರೆ ನಾವು ಜಾಸ್ತಿ ಕೇರ್ ತಗೊಳ್ಬೇಕಾಗ್ತದೆ ಅದರ ಬಗ್ಗೆ ಎಸ್ಪೆಷಲಿ ವೆನ್ ಯು ಎಂಟರ್ ದರ್ಟೀಸ್ ಯು ಬೆಟರ್ ಗೆಟ್ ರೆಗ್ಯುಲರ್ ಶುಗರ್ ಚೆಕ್ಸ್ ಎವ್ರಿ ತ್ರೀ ಮಂತ್ಸ್ ಆರ್ ಎವ್ರಿ ಸಿಕ್ಸ್ ಮಂತ್ಸ್ ಅಟ್ ಲೀಸ್ಟ್ ಮೇಂಟೈನ್ ಎ ವೆರಿ ಡಿಸಿಪ್ಲಿನ್ ಲೈಫ್ ಸ್ಟೈಲ್ ಇನ್ಕಲ್ಕೇಟ್ ಸಮ್ ಸಾರ್ಟ್ ಆಫ್ ಎಕ್ಸಸೈಸ್ ಇನ್ ಯುವರ್ ಡೈಲಿ ರುಟೀನ್ ಅಟ್ಲೀಸ್ಟ್ ಬ್ರಿಸ್ಕ್ ವಾಕಿಂಗ್ ವಾಕಿಂಗ್ ಮಾಡಿದರೂ ಸಾಕು ಅಂತ 30 minutes okay. some stretching exercises mm -hmm. uh, some yoga or meditation for mind relaxation okay. proper sleep at least seven hours of good sleep okay seven hours is a must must six to seven hours is a must ಓಕೆ ಹಾರ್ಟ್ ಅಂತ ಬಂದಾಗ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ ಬಟ್ ಕೆಲವು ಸತಿ ಏನಾಗುತ್ತೆ ತುಂಬ ಎಕ್ಸ್ಟ್ರೀಮ್ ಕಂಡೀಷನಿಗೆ ಹೋಗ್ಬಿಡ್ತಾರೆ ಸೊ ಐ ಥಿಂಕ್ ಈ ಥರ ಜಾಸ್ತಿ ಆಗ್ತಾ ಇದ್ದಂಗೆ ಈ ಕಾಸ್ಟ್ ವೈಸ್ ಬಂದಾಗ ವಾಟ್ ಈಸ್ ದ ಚಾಲೆಂಜ್ ಲೈಕ್ ಇದನ್ನ ಹೇಗೆ ನಾವು ಮ್ಯಾನೇಜ್ ಮಾಡ್ಬೋದು ಲೈಕ್ ನೋಡಿ ಕಾಸ್ಟ್ ವೈಸ್ ನಾವು ಹೇಳೋದಿದ್ರೆ ಈಗ ವೆನ್ ವಿ ಕಂಪೇರ್ ಅವರ್ ಸೆಲ್ಫ್ ಟು ದ ವೆಸ್ಟರ್ನ್ ವರ್ಲ್ಡ್ ಲೈಕ್ ದ ಯು ಎಸ್ ಎರ್ ದ ಯು ಕೆ ಅಲ್ಲಿ ಆಲ್ಮೋಸ್ಟ್ ಟೆನ್ ಟೈಮ್ಸ್ ಜಾಸ್ತಿ ಇದೆ ಕಾಸ್ಟ್ ಆ್ಯಂಡ್ ದ ವೇಟಿಂಗ್ ಲಿಸ್ಟ್ ಆಲ್ಸೋ ಇಸ್ ವೆರಿ ಲಾಂಗ್ ಲೈಕ್ ಯು ಟು ವೇಟ್ ಫಾರ್ ಪರ್ಟಿಕ್ಯುಲರ್ ಸರ್ಜರಿ ಇಟ್ ಈಸ್ ವೆರಿ ಮಚ್ ಇಕನಾಮಿಕಲ್ ತುಂಬ ಕಮ್ಮಿ ನಮ್ಮ ದೇಶದಲ್ಲಿ ಈಗ ಬೇರೆ ಬೇರೆ ಗೌರ್ಮೆಂಟ್ ಸ್ಕೀಮ್ಸು ಬಂದಿದೆ ಸೊ ದಾನಮಿಕಲಿ ಬ್ಯಾಕ್ವರ್ಡ್ ಪೀಪಲ್ ಕ್ಯಾನ್ ಟೇಕ್ ಅಡ್ವಾಂಟೇಜ್ ಆಫ್ ಇಟ್ ಫಾರ್ ದ ಸ್ಕಿಲ್ ಆಫ್ ಅವರ್ ಸರ್ಜನ್ಸ್ ಇನ್ ಇಂಡಿಯಾ ನಾನು ಹೇಳೋದಂದ್ರೆ ದ ಕಾಟ್ cost is not much much okay mm -hmm. comparatively comparatively yes. to the western Yeah. Okay. Uh, as much as the numbers increases mm -hmm. the mm -hmm. cost will surely come down Oh, okay, okay so maybe heart surgery a few years back only mm -hmm. 20 years back used yeah, to cost much more so. than yeah. now because mm -hmm. advancement i give latest medications money mm -hmm. latest equipments money mm -hmm. so the cost ಹಾಗೆ ಕಮ್ಮಿ ಆಗಿದೆ ಓಕೆ ಬಟ್ ಅನ್ಫಾರ್ಚುನೇಟ್ಲಿ ದ ನಂಬರ್ಸ್ ಆರ್ ಮೋರ್ ಯಾ ನೀವು ಹೇಳಿದಾಗೆ ಪ್ರಿವೆನ್ಷನ್ ಈಸ್ ಮೋರ್ ಇಂಪಾರ್ಟೆಂಟ್ ಹೌದು ಹೆಲ್ತ್ ಕೇರ್ ಈಸ್ ನಾಟ್ ಅಬೌಟ್ ಟ್ರೀಟಿಂಗ್ ಎ ಡಿಸೀಸ್ ಪ್ರಿವೆನ್ಷನ್ ಆಫ್ ದ ಡಿಸೀಸ್ ವಿಚ್ ಇಸ್ ಇಂಪಾರ್ಟೆಂಟ್ ಪ್ರಿವೆನ್ಷನ್ ಆಫ್ ದ ಡಿಸೀಸ್ ಓಕೆ ಆ್ಯಂಡ್ ನನಗೆ ಅದೇ ಆಫ್ ಲೈಟಲ್ಲಿ ಕೆಲವು ವೆರಿ ವೆರಿ ನನಗೆ ತುಂಬಾ ಭಯ ಆಗಿದ್ದ ವಿಚಾರ ಅಂದರೆ ಒಂದು ನಮ್ಮ ಫೇಮಸ್ ಆಕ್ಟರ್ ಪುನೀತ್ ರಾಜ್ಕುಮಾರ್ ಸೊ ಅವ್ರನ್ನ ನಾವು ಕಳ್ಕೊಂಡೋಗಿದ್ದಾಗ ಕಳ್ಕೊಂಡಿದ್ದಾಗಿರ್ಬೋದು ಆಮೇಲೆ ಇನ್ನು ಸೆಲೆಬ್ರಿಟೀಸ್ ಇಷ್ಟು ತುಂಬ ಇದೆ ಈವನ್ ಬೇರೆ ಬೇರೆ ಸ್ಟೇಟಲ್ಲೂ ಆಗಿತ್ತು ಸೊ ಅದೇ ಲೈಕ್ ಜನರಲ್ ಇಟ್ಸ್ ಅ ಜನರಲ್ ಒಂದು ಕ್ವಶನ್ ಸೊ ಕೋವಿಡ್ ಒಂದು ವ್ಯಾಕ್ಸಿನೇಷನ್ ಮೇಲೆ ಇದೆಲ್ಲ ಜಾಸ್ತಿ ಆಯಿತು ಅಂತ ಹೇಳ್ಬಿಟ್ಟು ಆ್ಯಂಡ್ ಹೌ ಇಟ್ ಈಸ್ ರಿಲೇಟೇಬಲ್ ಲೈಕ್ ಯಶ್ ಯಾವುದ್ರ ಮಟ್ಟಿಗೆ ಅದು ನಿಜ ಆಗಿರ್ಬೋದು ಇಲ್ಲ ಐ ಡೋಂಟ್ ಎಗ್ರಿ ವಿತ್ ದಟ್ ನನ್ನ ಒಪಿನಿಯನ್ ಏನಂದರೆ ಕೋವಿಡ್ ವ್ಯಾಕ್ಸಿನ್ ವಾಸ್ ನೆಸಸರಿ ಅಫ್ಕೋರ್ಸ್ ಎಲ್ಲ ವ್ಯಾಕ್ಸಿನಲ್ಲೂ ಸ್ವಲ್ಪ ಮಟ್ಟಿಗೆ ಸೈಡ್ ಇಫೆಕ್ಟ್ಸ್ ಇದೆ ದಟ್ ಈಸ್ ಲೆಸ್ ದೆನ್ ಒನ್ ಪರ್ಸೆಂಟ್ సో నావేను హత్య క్లాట్ ఆగోదు రక్తనాళలో థ్రాంబోసీస్ కోవిడ్ వ్యాక్సినట్ కవిడ్ ఇస్తే సో వ్యాక్సిన్ వాట్ హెస్ హ్యాపన్ ఇట్ హెస్ ప్రెంటెడ్ కోవిడ్ అండ్ వెరి ఇంపార్టెంట్లీవిడ్ ఇది సీవరిటి తు కమ్మేట్ పీపుల్ హాట్ జస్ట్ స్వల్ప మైల్డ్ సింప్ట్స్టమ్స్ ఆగి సో ಐ ಡೋಂಟ್ ಥಿಂಕ್ ಕೋವಿ ಕೋವಿಡ್ ವ್ಯಾಕ್ಸಿನ್ಸ್ ಆರ್ ಎ ಮೇಜರ್ ಫ್ಯಾಕ್ಟರ್ ಫಾರ್ ದಿಸ್ ಇಟ್ ಒನ್ ಆಫ್ ದ ಒನ್ ಆಫ್ ಆಗಿರ್ಬೋದು ಬಟ್ ಅದರ್ವೈಸ್ ಅದರ್ವೈಸ್ ಇಟ್ಸ್ ನಾಟ್ ಎನ್ ಅಲಾರ್ಮಿಂಗ್ ಇದು ಸೊ ಮೈನ್ ಆಗಿ ಅದೇ ಲೈಫ್ ಸ್ಟೈಲು ಡಯಟು ಇದರಿಂದ ಸ್ವಲ್ಪ ಚಾಲೆಂಜಸ್ ಆಗಿರಬಹುದು ಓಕೆ ಫೈನ್ ಡಾಕ್ಟರ್ ಸೊ ಈಗ ನೀವು ಐ ಅಂಡರ್ಸ್ಟ್ಯಾಂಡ್ ಟ್ವೆಂಟಿ ಫೈವ್ ಇಯರ್ಸ್ ಇನ್ ಅ ಫೀಲ್ಡ್ ಇಸ್ ನಾಟ್ ಸ್ಮಾಲ್ ಥಿಂಗ್ ಇಟ್ಸ್ ಲೈಕ್ ನಮ್ಮ ಆಲ್ಮೋಸ್ಟ್ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಆಫ್ ಅವರ್ ಲೈಫ್ ಇಸ್ ಸ್ಪೆಂಟ್ ಇನ್ ಮೆಡಿಕಲ್ ಫೀಲ್ಡ್ ಸೊ ಇವಾಗ ನೀವು ಯುವರ್ ಯುವರ್ ಡೂಯಿಂಗ್ ಸಮಥಿಂಗ್ ಡಿಫ್ರೆಂಟ್ ಇಸ್ ವಾಟ್ ಐ ಹರ್ಡ್ ಫ್ರಮ್ ಯು ದ ಕನ್ವರ್ಸೇಷನ್ ವಾಟ್ ಐ ಹ್ಯಾಡ್ ಸೊ ನೀವೇನೋ ಹೊಸ ಒಂದು ವಿಚಾರಕ್ಕೆ ಕೈ ಹಾಕ್ತಾ ಇದ್ದೀರಾ ಸೊ ಐ ಜಸ್ಟ್ ವಾಂಟೆಡ್ ಟು ಅಂಡರ್ಸ್ಟ್ಯಾಂಡ್ ಏನೊಂದು ನಿಮ್ಮ ಇಂಟೆನ್ಷನ್ ಇಟ್ಕೊಂಡು ಯು ಆರ್ ಲೈಕ್ ಸ್ಟ್ಯಾಂಡಿಂಗ್ ಫಾರ್ ಸಮ್ ಎಮ್ ಎಲ್ ಸಿ ಇದಕ್ಕೆ ಇದು ಮಾಡ್ತಾ ಇದ್ದೀರ ಅಂತ ಹೇಳ್ಬಿಟ್ಟು ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ ಟು ನೋ ದ್ಯಾಟ್ ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಯಾಕಂದರೆ ಬಿಕಾಸ್ ಕೂರ್ಗೆ ನಮ್ಮ ಕೊಡಗಲ್ಲು ಅದ್ರ ಬಗ್ಗೆ ಸ್ವಲ್ಪ ಜನರಿಗೆಲ್ಲ ಗೊತ್ತಾಗುತ್ತೆ ಇಟ್ ಬಿ ನೈಸ್ ಯಾ ಸೊ ನೀವು ಹೇಳಿದಾಗೆ ಲಾಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಐ ಬಿನ್ ಇನ್ ದಿಸ್ ಫೀಲ್ಡ್ ಯಾ ಮೆಡಿಕಲ್ ಫೀಲ್ಡ್ ಈಸ್ ಕ್ವಾಟ್ ಎ ಡಿಫಿಕಲ್ಟ್ ಫೀಲ್ಡ್ ನೀಡ್ಸ್ ಲಾಟ್ ಆಫ್ ಡೆಡಿಕೇಶನ್ ನಮ್ಮ ಲರ್ನಿಂಗ್ ಕರ್ವೂ ತುಂಬ ಲಾಂಗ್ ಆಗಿದೆ

ನಾಟ್ ಎಕ್ಸಾಕ್ಟ್ಲಿ ಟೀಚರ್ಸ್ ಆರ್ ಎಜುಕೇಟೆಡ್ ಆರ್ ಹೈಲಿ ಎಜುಕೇಟೆಡ್ ಗ್ರಾಜುವೇಟ್ಸ್ ಆರ್ ಪೋಸ್ಟ್ ಗ್ರ್ಯಾಜುಯೇಟ್ಸ್ ಆರ್ ಕಮಿಂಗ್ ಅನ್ಫಾರ್ಚುನೇಟ್ಲಿ ದಿಸ್ ಫೇಲ್ಡ್ ಪೊಲಿಟಿಷಿಯನ್ಸ್ ಆರ್ ರಿಜೆಕ್ಟೆಡ್ ಪೊಲಿಟೀಷಿಯನ್ಸ್ ಅಂದರೆ ಅವರಿಗೆ ಅಲ್ಲಿ ಯಾವುದು ಇಲೆಕ್ಷನ್ ಗೆದ್ದಿಲ್ಲ ಅವರು ಅಲ್ಲ ಅವರಿಗೆ ಒಂದು ಪಾರ್ಟಿದು ಟಿಕೆಟ್ ಸಿಕ್ಕಿಲ್ಲ ಅಂಥವ್ರು ಬರ್ತಾ ಇದ್ದಾರೆ ಅವ್ರೀಗ ನಾವು ಹೇಳ್ತಾ ಇದ್ದೇವೆ ಈಗ ಈ ಬಂಡಾಯ ಸ್ಪರ್ಧೆ ಮಾಡುವವರು ನಮಗೆ ಅದು ಸಿಕ್ಕಿಲ್ಲ ನಾವು ಅದಕ್ಕೆ ಇಂಡಿಪೆಂಡೆಂಟ್ ನಿಂತೇವೆ ಸೊ ಇದೆಲ್ಲ ನೋಡುವಾಗ ವಾಟ್ ಐ ಸಿ ಇಸ್ ದಟ್ ಅನ್ಫಾರ್ಚುನೇಟ್ಲಿ ದೇ ಆರ್ ನಾಟ್ ಮಚ್ ಬಾದರ್ಡ್ ಅಬೌಟ್ ದ ರಿಯಲ್ ಇಂಟ್ರೆಸ್ಟ್ ಆಫ್ ಟೀಚರ್ಸ್ ಆರ್ ಎನಿ ಎಜುಕೇಶನಲ್ ಪಾಲಿಸಿ ಎಜುಕೇಷನ್ ಪಾಲಿಸಿ ಏನಂದರೆ ಒಬ್ರು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ ಯು ರಿಕ್ವೈರ್ ಗೌರ್ಮೆಂಟ್ ಸಪೋರ್ಟ್ ಫಾರ್ ಇಟ್ ದಿಸ್ ಈಸ್ ಜಸ್ಟ್ ಎ ಬಿಗಿನಿಂಗ್ ಸ್ಟಾರ್ಟ್ ನಾನು ಏನು ಇದು ಕಂಟೆಸ್ಟ್ ಮಾಡ್ತಾ ಇದ್ದೇನೆ ಅಂದರೆ ಐ ಹ್ಯಾವ್ ಟು

ವಾಟ್ ಐ ಫೀಲ್ ಇಸ್ ದೇ ಶುಡ್ ನಾಟ್ ಯೂಟಿ ಯುಟಿಲೈಝ್ಟ್ ಇಟ್ ಯಾವುದೊಂದು ಪೊಸಿಷನ್ ಇದೆ ಅಪ್ಲೈ ಮಾಡಿ ನೋ ದೇರ್ ಶುಡ್ ಬಿ ಸಮ್ ರಿಯಲ್ ಇಂಟ್ರೆಸ್ಟ್ ಅಂತ ಸೊ ನೀವು ಹೇಳಿದ್ರ ಪ್ರಕಾರ ಯು ಕ್ಯಾನ್ ಸಾರ್ಟ್ ಔಟ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಆಫ್ ಟೀಚರ್ಸ್ ಆಲ್ ದಟ್ ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಒಂದು ಕೊಡಗಿನಲ್ಲಿರುವಂಥವ್ರಿಗೆ ಈಗ ಬಿಕಾಸ್ ಯಾ ನೀವು ಮಾತಾಡಿದ ಪ್ರಕಾರ ಐ ಥಿಂಕ್ ಅವ್ರಿಗೂ ಇದು ಬೆನಿಫಿಷಿಯಲ್ ಆಗಿರುತ್ತೆ ಆ್ಯಂಡ್ ಈ ಏನು ಇಗ್ನೋರ್ಡ್ ಅವ್ರ ರಿಜೆಕ್ಟೆಡ್ ಪಾಲಿಟಿಷಿಯನ್ಸ್ ಬಂದು ಇದಕ್ಕೆ ಕಂಟೆಸ್ಟ್ ಮಾಡೋದಕ್ಕಿಂತ ಅಟ್ ಲೀಸ್ಟ್ ನಿಮಗೆ ಇದರಲ್ಲಿ ಒಂದು ಎಕ್ಸ್ಪೀರಿಯನ್ಸು ಬಿಕಾಸ್ ನೀವು ಹೇಳಿರೋ ಪ್ರಕಾರ ಟೀಚಿಂಗ್ ಅಲ್ಲೂ ಸ್ವಲ್ಪ ಇದು ರಿಲೇಟೆಡ್ ಟೀಚರ್ ಮೈ ಸೆಲ್ಫ್ ಪ್ರೊಫೆಸರ್ ಇನ್ ಸರ್ಜರಿ ಮೆಡಿಕಲ್ ಅಕಾಡೆಮಿ ಸೊ ನಾನು ಟೀಚರ್ ಆಗಿಯೂ ಮುಂಚೆ ಕೆಲಸ ಮಾಡಿದ್ದೇನೆ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಣಿಪಾಲಲ್ಲಿ ಸೊ ಐ ಆಮ್ ಅವೇರ್ ಏನ್ ಪ್ರಾಬ್ಲಮ್ಸ್ ಇದೆ ಟೀಚರ್ ಇದು ಐ ಆಮ್ ಅವೇರ್ ಆಫ್ ಇಟ್ ಸೊ ದಿಸ್ ಈಸ್ ಎ ಬಿಗಿನಿಂಗ್ ಸೊ ಐ ವಾಂಟ್ ಟು ಮೇಕ್ ಎ ಚೇಂಜ್ ಸೊ ಅದಕ್ಕೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಒಂದು ಈಗ ನೋಡ್ತಾ ಇರುವಂಥ ಯಾ ಕೊಡಗಿನ ಏನು ಹೇಳ್ತಂತ ಇಟ್ಸ್ ಅ ವಂಡರ್ಫುಲ್ ಪ್ಲೇಸ್ ಎಲ್ಲರಿಗೂ ಗೊತ್ತು ನಾವು ಕರ್ನಾಟಕದ ಕಾಶ್ಮೀರ ಅಂತ ಹೇಳ್ತೀವಿ ಸೊ ಕೊಡಗು ಈಸ್ ಒನ್ ಆಫ್ ದ ಡಿಸ್ಟ್ರಿಕ್ಟ್ಸ್ ಇನ್ವಾಲ್ವ ಇನ್ ಮೈ ಕಾನ್ಸ್ಟಿಟ್ಯೂನ್ಸಿ ಇಟ್ ಆಸ್ ಉಡುಪಿ ಚಿಕ್ಕಮಂಗ್ಳೂರು ಕೊಡಗು ಆ್ಯಂಡ್ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಆ್ಯಂಡ್ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಆ್ಯಂಡ್ ಎ ಫ್ಯೂ ತಾಲೂಕ್ಸ್ ಇನ್ ದಾವಣಗೆರೆ ಡಿಸ್ಟ್ರಿಕ್ಟ್ ಕೊಡಗು ಇಸ್ ಅ ಲ್ ಲ್ ಲ್ಯಾಂಡ್ ವಿಚ್ ಆಸ್ ಗಿವನ್ ಲಾಟ್ ಆಫ್ ನ್ಯಾಷನಲ್ ಹೀರೋಸ್ ವಾರಿಯರ್ಸ್ ಸೊ ವಾಟ್ ಐ ವುಡ್ ಟೆಲ್ ಆಲ್ ದೀಚರ್ಸ್ ಲೆಕ್ಚರರ್ಸ್ ಆ್ಯಂಡ್ ಪ್ರೊಫೆಸರ್ಸ್ ಆಫ್ ಕೊಡಗು ದ್ಯಾಟ್ ನಾನು ಶಿಕ್ಷಕರಕ್ಕಾಗಿ ಕೆಲಸ ಮಾಡ್ತೀನಿ ಶಿಕ್ಷಕರು ನನ್ನನ್ನು ಇಲೆಕ್ಟ್ ಮಾಡಬೇಕಂತ ಕೇಳ್ಕೊಳ್ತೇನೆ ಅಷ್ಟೆ ಓಕೆ ಐ ಆಮ್ ಶೂರ್ ನಮಗೆ ತುಂಬ ಈವನ್ ವ್ಯೂವರ್ಸು ನೀವು ಟೀಚರ್ಸು ಲೆಕ್ಚರರ್ಸ್ ಎಲ್ಲ ಇದ್ದೀರಾ ಆ್ಯಂಡ್ ದಿಸ್ ಇಸ್ ಒನ್ ಥಿಂಗ್ ವಿಚ್ ಲೈಕ್ ನಾನು ನಿಮ್ಮ ಲೈಕ್ ಇದ್ರ ಮುಖಾಂತರ ಕೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಒಬ್ಬರಿಗೆ ಓಟ್ ಮಾಡಿ ಅದರಲ್ಲಿ ಏನೋ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಈ ಥರ ಒಂದು ನಾಲೆಜ್ ಇವ್ರ ಬಗ್ಗೆ ನೀವು ಇನ್ನೂ ಸ್ಟಡಿ ಮಾಡ್ಬೋದು ಇವರು ಏನೇನು ಅಚೀವ್ಮೆಂಟ್ಸ್ ಮಾಡಿದ್ದಾರೆ ಅಂತ ಅಲ್ಲಿ ನಿಮಗೆಲ್ಲ ಗೊತ್ತಾಗುತ್ತೆ ಆ್ಯಂಡ್ ಯಾ ಮೇ ಬಿ ನಮಗೆ ಈ ಥರ ಒಂದು ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಪ್ಲ್ಯಾನ್ ಇಟ್ಕೊಂಡು ಬರೋರಿಗೆ ನಾವು ವೋಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಒನ್ ಸೆಕೆಂಡ್ ಯುಆರ್ ಕಂಟೆಸ್ಟಿಂಗ್ ಇಂಡಿಪೆಂಡೆಂಟ್ಲಿ ಹೌದು ಇಂಡಿಪೆಂಡೆಂಟ್ಲಿ ಐ ಆಮ್ ನಾಟ್ ಅಟ್ಯಾಚ್ ಟು ಎನಿ ಪಾರ್ಟಿ ರೈಟ್ ಐ ವಾಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಇಟ್ ಯಾಕಂದರೆ ಅಫ್ಕೋರ್ಸ್ ಎಲ್ಲ ಪಾರ್ಟಿಯಲ್ಲೂ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಇದೆ ಬಟ್ ಐ ವಾಂಟ್ ಟು ಬಿ ಇಂಡಿಪೆಂಡೆಂಟ್ ಆಫ್ ಆಲ್ ದ ಪೊಲಿಟಿಕಲ್ ಕಮಿಟ್ಮೆಂಟ್ಸ್ And oh. credibility is uh, yeah, important. Credibility is very important. very yeah. important, and uh, I can surely tell that in simple words that I'll be the most credible representative of yours. Awesome. And all the best uh, doctor, uh, we wish you. Thank you good luck. So. ಆ್ಯಂಡ್ ನೀವು ಹೋಗೋದಕ್ಕಿಂತ ಮುಂಚೆ ನಮಗೆ ಡಾಕ್ಟರ್ ಅಂದರೆ ಆಲ್ಮೋಸ್ಟ್ ಈ ಕನ್ಸಲ್ಟೆನ್ಸಿ ಫೀಸ್ ಕೊಟ್ಟು ಅವ್ರನ್ನ ಹಾಸ್ಪಿಟ್ಲಲ್ಲಿ ಸಿಗೋದೇ ಕಷ್ಟ ಹೇಗೂ ಅವರು ಇಲ್ಲಿ ಸಿಕ್ಬಿಟ್ಟಿದ್ದಾರೆ ನಮಗೆ ನಮ್ಮಲ್ಲಿ ಓದ್ತಿದ್ದಾರೆ ಸೊ ಅದರಿಂದ ನಮ್ಮ ಟೀಮಿಗೆ ಒಂದು ಎರಡು ಮೂರು ಕ್ವಶನ್ ಇದೆ ಫಾಸ್ಟ್ ಕ್ವಶನ್ಸ್ ಕ್ವಿಕ್ ಕ್ವಶನ್ಸ್ ಅದನ್ನೊಂದು ನೀವು ಆನ್ಸರ್ ಮಾಡಿಬಿಟ್ರೆ ಇಟ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್ ಕನ್ಸಲ್ಟೆನ್ಸಿ ಫೀಸ್ ಕೊಡ್ತೀವೋ ಗೊತ್ತಿಲ್ಲ ಬಟ್ ಐ ವಿಲ್ ಮೇಕ್ ಶೋರ್ ಯು ವಿಲ್ ಗೆಟ್ ಸಮಿಂಗ್ ಕಾಂಪ್ಲಿಮೆಂಟ್ರಿ ಫ್ರಮ್ ಅವರ್ ಸೊ ಬನ್ನಿ ಕ್ವಶನ್ಸ್ ಕೇಳುವ ಒಂದು ಎರಡು ಮೂರು ನಮ್ಮ ಒಂದು ಟೀಮಲ್ಲಿ ತುಂಬ ನಾನು ಹೇಳ್ತಾ ಇರ್ತೀನಿ ತುಂಬ ಅಡ್ವೈಸ್ ಮಾಡ್ತಾ ಇರ್ತೀನಿ ಬಟ್ ಅದು ಏನು ಹೇಳ್ತಾರೆ ಒಂದು ಗಾದೆ ಇದೆಯಲ್ಲ ಸೊ ನನ್ನ ವೈಫ್ ಹೇಳ್ತಾರೆ ಅದು ಇದರಿಂದ ಬಂದರೆ ತೀರ್ಥ ಸಮಥಿಂಗ್ ಎಂತ ಹೋಗು ಹಾಂ ಶಂಕದಿಂದ ಬಂದರೆ ಶಂಕದಿಂದ ಬಂದರೆ ತೀರ್ಥ ಯಾಕಂದ್ರೆ ಯಾಕಂದರೆ ನಾನದು ಎಷ್ಟು ಹೇಳಿದ್ರೂ ಅದು ಇಲ್ಲಿಗೆ ಹೋಗಲ್ಲ ಸೊ ಈಗ ಡಾಕ್ಟ್ರು ಹೇಳಿ ಹೇಳ್ತಾ ಇದ್ದಾರೆ ಇಪ್ಪತ್ತೈದು ವರ್ಷದ ಅಲ್ಲಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಅದು ಕಂಪ್ಲೀಟ್ ತೀರ್ಥ ಥರನೇ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಈಗ ನಮ್ಮ ನಮ್ಮ ಕಿಶೋರ್ನ ಫಸ್ಟ್ ಕಿಶೋರ್ ನಿಮ್ಮ ಕಡೆಯಿಂದ ಏನು ಕರಿಶೋರ್ ಇದೆ ಈಗ ಹಾರ್ಟ್ ಅಟ್ಯಾಕ್ ಅನ್ನೋದು ನಮಗೆ ಹೌದು ಹಾರ್ಟ್ ಅಟ್ಯಾಕ್ ಅಂದರೆ ಯೂಶುಲಿ ಅದು ಫಸ್ಟ್ ಆಂಜೈನ್ ಅಂತ ಹೇಳ್ತೇವೆ ಲೆಫ್ಟ್ ಸೈಡೆಡ್ ಸಿವಿಯರ್ ಚೆಸ್ಟ್ ಪೈನ್ ಬರ್ತದೆ ಹಿಡ್ದಾಗೆ ಆಯಿತಾ ಅದು ಶೋಲ್ಡರಿಗೆ ಇದಾಗ್ತದೆ ಕೆಲವೊಮ್ಮೆ ಕೆಲವೊಮ್ಮೆ ಈವನ್ ಅದೇ ಟೈಮಲ್ಲಿ ನಿಮಗೆ ಜಾ ಲೈನಲ್ಲೂ ಪೇಯ್ನ್ ಬರ್ತದೆ ಬಸ್ಟ್ ಮೋಸ್ಟ್ ಕಾಮನ್ಲಿ ಹಾರ್ಟಲ್ಲಿ ಹಾಗೆ ಒಂದು ಕ್ಯಾಚಿಂಗ್ ಟೈಪ್ ಆಫ್ ವೆರಿ ಸಿವಿಯರ್ ಪೇನ್ ಬರ್ತದೆ ಕೆಲವೊಮ್ಮೆ ಗ್ಯಾಸ್ಟ್ರೈಟಿಸ್ ಥರನೂ ಬರ್ತದೆ ಬಟ್ ಮೋಸ್ಟ್ ಕಾಮನ್ ಸಿವಿಯರ್ ಪೈನು ಲೆಫ್ಟ್ ಸೈಡ್ ಆಫ್ ದ ಚೆಸ್ಟ್ ಹೌದು ಅದರಲ್ಲಿ ಡಯಾಬಿಟಿಕ್ಸಲ್ಲಿ ಕೆಲವೊಮ್ಮೆ ಸೈಲೆಂಟ್ ಹಾರ್ಟ್ ಅಟ್ಯಾಕ್ಸ್ ಅಂತ ಹೇಳ್ತೇವೆ ನಾವು ಅದು ಜಾಸ್ತಿ ನೋವು ಬರುವುದಿಲ್ಲ ಡಯಾಬಿಟಿಸಿಂದ ಅವರಿಗೆ ನೋವಿನ ಸೆನ್ಸೇಷನ್ ಕಮ್ಮಿ ಇರ್ತದೆ ಸೊ ಅವರಿಗೆ ನೋವು ಬರುವುದಿಲ್ಲ ಅವರಿಗೆ ಜಾಸ್ತಿಯಾಗಿ ಸ್ವೆಟ್ಟಿಂಗ್ ಬರ್ತದೆ ತುಂಬ ಅವಾಗ ನಮಗೆ ಗೊತ್ತಾಗ್ತದೆ ಅಂದರೆ ಇಟ್ ಈಸ್ ನಾಟ್ ಲೈಕ್ ಫಾರ್ ಎಕ್ಸಾಂಪಲ್ ಇನ್ ಪ್ಯಾನಿಕ್ ಅಟ್ಯಾಕಲ್ಲಿ ಕೈ ಎಕ್ಸ್ಟ್ರಿಮಿಟೀಸ್ ಕಾಲಲ್ಲಿ ಇದು ಹೋಲ್ ಬಾಡಿಯಲ್ಲಿ ಬೆವರ್ತದೆ ಇನ್ ಸ್ಪೈಟ್ ಆಫ್ ವೆರಿ ಕೋಲ್ಡ್ ಕ್ಲೈಮೇಟ್ ಆರ್ ನೀವು ಎಸಿಯಲ್ಲಿದ್ದರು ಎರಡನೇದು ವಾಟ್ ಕೈಂಡ್ ಆಫ್ ಡೈಟ್ ವಿ ನೀಟ್ ಟು ಮೈಂಟೈನ್ ಟು ಪ್ರಿವೆಂಟ್ ದ ಹಾರ್ಟ್ ಅಟ್ಯಾಕ್ ಸಿ ನಾನು ಈ ಡಯಟ್ ಬಗ್ಗೆ ಬಹಳಷ್ಟು ಮಾತಾಡಿದ್ದೀನಿ ಮುಂಚೆ ಬಟ್ ನಾನು ಸ್ಪೆಸಿಫಿಕಲಿ ಆ ಏರಿಯಾದಲ್ಲಿ ಏನು ವೆಜಿಟೇಬಲ್ಸ್ ಗ್ರೋ ಆಗ್ತದೆ ನೀವು ಯಾವ ಏರಿಯಾದಿಂದ ಬಂದಿದ್ದೀರಿ ಆ ಫುಡ್ ಹ್ಯಾಬಿಟ್ಸನ್ನು ನೀವು ಕಂಟ್ರೋಲಲ್ಲಿ ತಿನ್ಕೊಂಡು ಇರ್ಬೋದು ಏನು ಪ್ರಾಬ್ಲಮ್ ಆಗೋದಿಲ್ಲ ಫಾರ್ ಎಕ್ಸಾಂಪಲ್ ಕೋಸ್ಟಲ್ ಏರಿಯಾದವರು ಆಲ್ಮೋಸ್ಟ್ ಡೈಲಿ ಫಿಶ್ ತಿಂತಾರೆ ಅದರಲ್ಲಿ ಆಯಿಲ್ ಅಂಶ ಕಮ್ಮಿ ಮಾಡಿಕೊಂಡು ಫಿಶ್ ತಿನ್ಬೋದು ಎಲ್ಲ ಹಾಗೆ ನಿಮ್ಮ ಏರಿಯಾದಲ್ಲಿ ಯಾವುದು ವೆಜಿಟೇಬಲ್ಸ್ ಗ್ರೋ ಆಗ್ತದೆ ಅದನ್ನು ನೀವು ತಿನ್ಬೋದು ಎಸ್ಪೆಷಲಿ ಇದು ಶುಗರನ್ನು ಸ್ವಲ್ಪ ಕಟ್ ಡೌನ್ ಮಾಡಿದರೆ ಒಳ್ಳೆಯದು ರೈಸ್ ಲಾರ್ಜ್ ಕ್ವಾಂಟಿಟೀಸ್ ತಿನ್ನಬಾರ್ದು ಸ್ಮಾಲ್ ಕ್ವಾಂಟಿಟೀಸ್ ತಿನ್ಬೋದು ಪಾಲಿಶ್ಡ್ ರೈಸ್ ಅವಾಯ್ಡ್ ಮಾಡಬೇಕು ಯು ಕ್ಯಾನ್ ಬಾಯ್ಲ್ಡ್ ರೈಸ್ ಹೌದು ಓಕೆ ಕೇಳಿ ಕೇಳಿ ಓಕೆ ಈಗ ಹಾರ್ಟ್ ಅಟ್ಯಾಕ್ ಬಂದಿದೆ ಹ್ಞೂ ಅದಕ್ಕೆ ಏನು ಸಡನ್ ಆಗಿ ನಾವು ಏನು ಮಾಡಬೇಕು ಒಬ್ಬರಿಗೆ ಹಾರ್ಟ್ ಅಟ್ಯಾಕ್ ಬಂದಿದೆ ಅಂತ ನಿಮಗೆ ಸಂಶಯ ಇದ್ದರೆ ಯೂಶ್ವಲಿ ನಾನು ಎಲ್ಲ ಇಂಥ ರಿಸಾರ್ಟ್ಗಳಿಗೆ ಹೇಳೋದು ನೀವೊಂದು ಮೂರು ಟೈಪ್ ಮಾತ್ರೆ ಯಾವಾಗಲೂ ಇಟ್ಕೊಂಡಿರ್ಬೋದು ಒಂದು ಆ್ಯಂಟಿಪ್ಲೇಟ್ಲೆಟ್ ಆ್ಯಸ್ಪ್ರಿನ್ ಅಂತ ವಿಚ್ ಇಸ್ ಅ ಬ್ಲಡ್ ಥ್ರಿನ್ನರ್ ಇನ್ನೊಂದು ಸಾರ್ಬಿಟ್ರೇಟ್ ಅಂತ ಅದು ಈ ಆ್ಯಂಜೈನಕ್ಕೆ ಕಮ್ಮಿ ಮಾಡಲಿಕ್ಕೆ ಇನ್ನೊಂದು ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ಸು ರೋಜುವ ಸ್ಟಾರ್ಟಿಂಗ್ ಅಂತ ಇದು ಮೂರಿದ್ರೆ ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಈಸ್ ಆಸ್ಪ್ರಿನ್ ಆಸ್ಪ್ರಿನ್ನಿಂದ ಒಂದು ದೊಡ್ಡ ಡೋಸು ಅಂದರೆ ಮೇ ಬಿ ಒನ್ ಫಿಫ್ಟಿ ಎಮ್ ಜಿ ಆರ್ ತ್ರೀ ಹಂಡ್ರೆಡ್ ಎಮ್ ಜಿ ಸಡನ್ನಾಗಿ ಕೊಟ್ಟು ಬಿಡಬೇಕು ಕೊಟ್ಟು ಅರೆಸ್ಟ್ ಆಗಿದ್ದರೆ ಅಂದರೆ ಪೇಷಂಟ್ ಫುಲ್ ಬ್ಲೂ ಆಗಿದೆ ಅಂದರೆ ನಿಮಗೆ ಪಲ್ಸ್ ಏನು ಇಲ್ಲ ಅಂತ ಇದ್ದರೆ ಯು ಹ್ಯಾವ್ ಟು ಸ್ಟಾರ್ಟ್ ಸಿ ಪಿ ಆರ್ ನಿಮ್ಗೆ ಗೊತ್ತಲ್ಲ ಅದನ್ನು ಮಾಡಬೇಕು ಮೌತ್ ಟು ಮೌತ್ ಬ್ರೀದಿಂಗ್ ಮಾಡಬೇಕು ಆದಷ್ಟು ಬೇಗ ನೀವು ನಿಯರ್ ಬೈ ಹಾಸ್ಪಿಟಲಿಗೆ ಹೋಗಬೇಕು ಅದು ದಟ್ ಈಸ್ ಆಲ್ಸೋ ಒಂದು ಆರ್ಗ್ಯುಯಬಲ್ ಇದು ಯಾಕಂದರೆ ನೀವು ಒಂದು ಸಣ್ಣ ಕ್ಲಿನಿಕ್ಕಿಗೆ ಅಲ್ಲ ಸಣ್ಣ ನರ್ಸಿಂಗ್ ಹೋಮಿಗೆ ಹೋದರೆ ಏನು ಅಷ್ಟು ಉಪಯೋಗ ಆಗೋದಿಲ್ಲ ಅನ್ಲೆಸ್ ಇಟ್ ಈಸ್ ಅ ಡಯರ್ ಎಮರ್ಜೆನ್ಸಿ ಹತ್ತಿರದಲ್ಲೇ ಇನ್ನೊಂದು ದೊಡ್ಡ ಹಾಸ್ಪಿಟಲ್ ಇದ್ದರೆ ವಿತ್ ದ ಕ್ಯಾತ್ ಲ್ಯಾಬ್ ಫೆಸಿಲಿಟೀಸ್ ಕಾರ್ಡಿಯೋಲಜಿ ನಾನು ಹೇಳೋದು ಅಂತ ವಾಟ್ ವಿ ಕಾಲ್ ಎ ಟರ್ಷರಿ ಕೇರ್ ಸೆಂಟರ್ ಅಂತ ಸೊ ಅಂಥ ಹಾಸ್ಪಿಟಲ್ ಇದ್ದರೆ ನೀವು ಹತ್ತಿರದಲ್ಲೇ ಇದ್ದರೆ ಬೆಟರ್ ಟು ರಶ್ ದ್ಯಾನ್ ವೇರೆ ಕಾರ್ಡಿಯೋಲಜಿಸ್ಟ್ ಕ್ಯಾನ್ ಸಿ ಯು ಇಮಿಡಿಯೇಟ್ಲಿ ಓಕೆ ಸೊ ಇನ್ಸ್ಟೆಡ್ ಆಫ್ ವೇಸ್ಟ್ ವೇಸ್ಟಿಂಗ್ ಟೈಮ್ ಟು ಗೋ ಟು ಸಮ್ ಕ್ಲಿನಿಕ್ ಆ್ಯಂಡ್ ದೆನ್ ಗೋ ದ್ಯಾನ್ ಬಟ್ ನಿಮಗೆ ಆ ಟರ್ಷರಿ ಕೇರ್ ಸೆಂಟರ್ ಫೆಸಿಲಿಟಿ ಹತ್ತಿರದಲ್ಲಿ ಇಲ್ಲ ಅಂದರೆ ದೆನ್ ಗೋ ಟು ದ ನಿಯರ್ ಬೈ ಕ್ಲಿನಿಕ್ బట్ ఎమర్జెన్సీగా నేదు ఇంత రిసార్ట్ విచ్ ఈస్ స్లైట్లీ అవే ఫ్రమ్ గుడ్ హాస్పిటల్స్ యు శుడ్ కీప్ సమ్ ఎమర్జెన్సీ డ్రగ్స్ విత్ యూ ఇట్ క్యాన్ బి లైఫ్ సేవింగ్ సమ్టైమ్స్ నాట్ ఆల్ ద టైమ్ బట్ మో సమ్టైమ్స్ ವಿ ದಿಸ್ ಎವ್ರಿಥಿಂಗ್ ಲೈಕ್ ಬೇರೆ ಎಲ್ಲದಕ್ಕೂ ಸಿಂಪ್ಟಮ್ಸ್ ಮೇ ಬಿ ಸ್ನೇಕ್ ಬೈಟಿಗೆ ಏನ್ ಮಾಡಬೇಕು ಅಂತ ನಮ್ಮ ಹತ್ರ ನಮ್ಗೆ ಗೊತ್ತಿದೆ ಬಟ್ ಈ ಹಾರ್ಟ್ ವಿಷಯದಲ್ಲಿ ಟೇಕನ್ ಇಟ್ ವೆರಿ ಲೈಟ್ ಬಿಕಾಸ್ ಕೊಡುಗೆ ಇನ್ನು ಕಾಣಿಸ್ತಾ ಇಲ್ಲ ಬಟ್ ಐ ಥಿಂಕ್ ಡಾಕ್ಟರ್ ಬಟ್ ಮೇ ಬಿ ಓವರ್ ದ ಪೀರಿಯಡ್ ಆಫ್ ಟೈಮ್ ವಿ ಟು ಬಿ ರಿಯಲಿ ಇಮಿಡಿಯೇಟ್ ಆಗಿ ನಾವು ಇಟ್ ಟು ಫಸ್ಟ್ ಏಡ್ ಕಿಟ್ ಇನ್ನೊಂದು ಆ ಬರೋದಕ್ಕಿಂತ ಮುಂಚೆ ಡೈಲಿ ತಗೊಂಡ್ರೆ ಓಕೆ ಇಲ್ಲ ಅದು ನೋಡಿ ಮೆಡಿಸಿನ್ ಅಲ್ಲೇ ಸ್ವಲ್ಪ ಸೈಡ್ ಇಫೆಕ್ಟ್ಸ್ ಇದೆ ಇದು ಏನಂದ್ರೆ ನಾವೀಗ ಫಿಫ್ಟಿ ಇಯರ್ಸ್ ಮೇಲಿನ ಏಜಿನವರಿಗೆ ಅವರಿಗೆ ಶುಗರ್ ಇದ್ರೆ ಬಿ ಪಿ ಇದ್ರೆ ಈ ಆಸ್ಪ್ರಿನ್ನ ಸ್ಮಾಲ್ ಡೋಸ್ ಹಾಕ್ತೀವಿ ಯೂಶ್ವಲಿ ಸೆವೆಂಟಿ ಫೈವ್ ಜಿ ಹಾಕಿರ್ತೀವಿ ಅದು ಖಾಲಿ ಹೊಟ್ಟೆಯಲ್ಲಿ ತಗೊಳ್ಬಾರ್ದು ಅದರಿಂದ ಗ್ಯಾಸ್ಟ್ರೈಟಿಸ್ ಆಗ್ತದೆ ಬೇರೆ ಬೇರೆ ನಮಗೆ ನಾಳೆ ಆ ಕಾಯಿಲೆ ಬರ್ತದಂತ ನಾವು ಈಗಲೇ ಮೆಡಿಸಿನ್ ತಗೊಳಕ್ಕಾಗಲ್ಲ ದಟ್ ಇಸ್ ವೈ ಐ ಡೋಂಟ್ ಲಾಫ್ ಎಟ್ ಇಟ್ ಬಿಕಾಸ್ ವಿ ಹ್ಯಾವ್ ಟು ಕ್ಲಿಯರ್ ಆಲ್ ದ ಡೌಟ್ಸ್ ಕಿಶೋರ್ ಕೇಳಿದ್ದು ಅದು ಇಟ್ಸ್ ಅ ರೆಲೆವೆಂಟ್ ಕ್ವಶನ್ ಹೌದು ನನ್ನ ಕಡೆಯಿಂದ ಅಷ್ಟೇ ಕ್ವಶನ್ ಓಕೆ ಸೊ ಇವಾಗ ಜಯಪ್ರಕಾಶ್ ಜೆ ಪಿ ನಮ್ಮದು ಕ್ವಶನ್ ಏನಂದ್ರೆ ಈಗ ಹುಡುಗರೆಲ್ಲ ಹೆಚ್ಚಾಗಿ ಜಿಮ್ಮಿಗೆ ಹೋಗ್ತಾ ಇದ್ದಾರೆ ಹೆಚ್ಚಾಗಿ ವರ್ಕ್ಔಟ್ ಮಾಡೋದ್ರಿಂದ ಏನಾದರೂ ಹಾರ್ಟ್ ಅಟ್ಯಾಕ್ ಸಂಬಂಧ ಕಾಲಿ ಬರ್ತದೆ ಈಗ ಹುಡುಗರು ಸಾಧಾರಣ ಇಪ್ಪತ್ತೈದು ಮೂವತ್ತೇಜಲ್ಲಿ ಸಡನ್ ಜಿಮ್ ಸ್ಟಾರ್ಟ್ ಮಾಡುವಾಗ ಇಲ್ಲ ಈ ಸೈಕ್ಲಿಂಗಿಗೆಲ್ಲ ಹೋಗ್ತಾರೆ ಲಾಂಗ್ ಡಿಸ್ಟೆನ್ಸ್ ಮ್ಯಾರಥನ್ ನೋಡ್ತಾರೆ ನಾನು ಅದಕ್ಕೆ ಸ್ಟ್ರಾಂಗ್ಲಿ ರೆಕಮೆಂಡ್ ಮಾಡೋದು ಏನಂದರೆ ಬಿಫೋರ್ ಯು ಸ್ಟಾರ್ಟ್ ದಿಸ್ ಸ್ಟರ್ನಸ್ ಎಕ್ಸಸೈಸಸ್ ಆರ್ ಆ್ಯಕ್ಟಿವಿಟೀಸ್ ಸಲ ನಿಮ್ಮದೊಂದು ರುಟೀನ್ ಕಾರ್ಡಿಯಕ್ ವರ್ಕಪ್ ಮಾಡಿಸ್ಬೇಕು ಫಾರ್ ಎಕ್ಸಾಂಪಲ್ ಎಕೋ ಇ ಸಿ ಜಿ ಟಿ ಎಮ್ ಟಿ ಮತ್ತು ನಿಮ್ಮ ಕೊಲೆಸ್ಟ್ರಾಲ್ ಲಿಪಿಡ್ ಪ್ರೊಫೈಲು ಬೇಸಿಕ್ ಬ್ಲಡ್ ಟೆಸ್ಟ್ ಮಾಡಿಸಿ ನೋಡಬೇಕು ಕೆಲವೊಮ್ಮೆ ಏನಾಗ್ತದೆ ಅಂದರೆ ಈಗ ಅವರು ಪುನೀತ್ ರಾಜ್ಕುಮಾರ್ ಮತ್ತು ಬೇರೆ ಸಿ ಇ ಓಸ್ ಎಲ್ಲ ಈ ದೊಡ್ಡ ದೊಡ್ಡ ಕಂಪನಿಯಲ್ಲಿ ವಿ ನಾವು ಕೆಲವೊಮ್ಮೆ ಕೇಳ್ತೇವೆ ಅವರು ಟ್ರೆಡ್ಮಿಲಲ್ಲಿರುವಾಗ ಸಡನ್ ಕೊಲ್ಯಾಪ್ಸ್ ಆದರು ಅಂತ ಅದು ಹಾರ್ಟ್ ಅಟ್ಯಾಕು ಆಗಿರ್ಬೋದು ಕೆಲವೊಮ್ಮೆ ಏನಾಗ್ತದೆ ಅಂದರೆ ಇದು ಹೋಕಮ್ ಅಂತ ಹೇಳ್ತೇವೆ ಹೈ ಹೈಪೋಟ್ರಫಿಕ್ ಕಾರ್ಡಿಯೋ ಮಯೋಪತಿ ಅಂತ ಅದು ಏನಂದರೆ ಸ್ವಲ್ಪ ಮಸಲ್ ಬಂಡಲ್ಸ್ ಇರ್ತದೆ ನಿಮ್ಮ ರಕ್ತನಾಳದಲ್ಲಿ ದೇಹಕ್ಕೆ ಹೋಗುವ ಮೇಜರ್ ರಕ್ತನಾಳದಲ್ಲಿ ಅದು ಹೆವಿ ಎಕ್ಸಸೈಸ್ ಅದು ಕಂಜನೈಟ್ ಅಲ್ಲ ಅಂದರೆ ಹುಟ್ಟಿನಿಂದ ಬಂದಿರ್ತದೆ ಸೊ ಅದು ಹೆವಿ ಎಕ್ಸಸೈಸ್ ಮಾಡುವಾಗ ಅದು ಸಡನ್ ಸ್ಪ್ಯಾಸಮಿಗೆ ಹೋಗ್ತದೆ ಆವಾಗ ಬ್ಲಡ್ ಫ್ಲೋ ಸಡನ್ ನಿಂತೋಗ್ತದೆ ಬ್ರೈನಿಗೆ ಮತ್ತು ಕಿಡ್ನಿ ಬೇರೆ ಅಂಗಾಂಗಗಳಿಗೆ ಸೊ ಸಡನ್ ಕೊಲ್ಯಾಪ್ಸ್ ಆಗ್ತದೆ ಸೊ ಕೆಲವರಿಗೆ ಈಗ ನಿಮಗೆ ಹಾರ್ಟಲ್ಲಿ ಯಾರಿಗಾದರೂ ಒಂದು ಹೋಲ್ ಇರ್ಬೋದು ಅದು ಗೊತ್ತಾಗೋದಿಲ್ಲ ಆಫ್ ಟು ಫಿಫ್ಟಿ ಇಯರ್ಸ್ವರೆಗೂ ಅವರಿಗೆ ಕೋಲ್ಡ್ ಆಗ್ತಾ ಇರ್ತದೆ ಸ್ವಲ್ಪ ಅವರು ಆಸ್ತಮಾ ಅಂತ ತಿಳ್ಕೊಳ್ತಾರೆ ಕೋಲ್ಡ್ ಆಗಿದೆ ಅಂತ ತಿಳ್ಕೊಳ್ತಾರೆ ಹಾಗೆ

ೀಗ ಹ್ಞೂ ಅದರಿಂದ ಅಲ್ಲ ಹೈ ಬಿ ಪಿ ಇದ್ದರೆ ಹಾರ್ಟಿಗೆ ಅದು ಎಫೆಕ್ಟ್ ಆಗ್ತದೆ ಲೋಡ್ ಜಾಸ್ತಿ ಬೀಳ್ತದೆ ಹೈ ಬಿ ಪಿ ಇರಬಾರ್ದು ಅದನ್ನು ಅಲ್ಲಿ ಕಂಟ್ರೋಲ್ ಮಾಡಬೇಕು ಸೊ ನೀವು ಸರ್ಟನ್ ಏಜಲ್ಲಿ ಅಲ್ಲ ನಿಮಗೆ ಫ್ಯಾಮಿಲಿ ಇಷ್ಟ್ರಿ ಇದ್ದರೆ ತಂದೆ ತಾಯಿಗೆ ನೀವು ನಿಮ್ಮ ಬಿ ಪಿಯನ್ನು ಪೀರಿಯಾಡಿಕ್ ಆಗಿ ತಿಂಗಳಿಗೆ ಒಂದ್ಸಲನೋ ಯೂಶ್ವಲಿ ಬಿ ಪಿ ಇಸ್ ಬೆಸ್ಟ್ ಟು ಬಿ ಟೇಕನ್ ಇನ್ ದ ಮಾರ್ನಿಂಗ್ ಏಟ್ ಟು ನೈನ್ ಆರ್ ಇನ್ ದ ಈವ್ನಿಂಗ್ ಸೆವೆನ್ ಟು ಏಯ್ಟ್ ಆ ಟೈಮಲ್ಲಿ ನಿಮಗೆ ಕರೆಕ್ಟ್ ಒಂದು ಪಿಕ್ಚರ್ ಸಿಗ್ತದೆ ಒಂದು ರೀಡಿಂಗಲ್ಲಿ ನಾವು ಯಾವಾಗಲೂ ಹೋಗಬಾರ್ದು ಈಗ ಸಡನ್ನಾಗಿ ನಿಮ್ಮ ಬಿ ಪಿ ಹೈ ಇದೆ ಅಂದರೆ ಅದು ಒಂದು ರೀಡಿಂಗ್ ಸೊ ಒಂದು ಎರಡು ಮೂರು ರೀಡಿಂಗ್ ತಗೊಂಡು ಪರ್ಸಿಸ್ಟೆಂಟ್ಲಿ ಹೈ ಇದ್ದರೆ ನೀವು ಫಿಸಿಷಿಯನನ್ನು ಮೀಟಾಗಿ ಅದಕ್ಕೆ ಮೆಡಿಕೇಶನ್ ಸ್ಟಾರ್ಟ್ ಮಾಡಿ ಅದನ್ನು ಕಂಟ್ರೋಲಲ್ಲಿ ಇಟ್ಟರೆ ಏನೂ ಪ್ರಾಬ್ಲಮ್ ಬರುವುದಿಲ್ಲ ಬಿ ಪಿ ಆ್ಯಂಡ್ ಶುಗರ್ ಬೋತ್ ಸೇಮ್ ಸೇಮ್ ಇವಾಗ ಬ್ಲಡ್ ಡೊನೇಟ್ ಮಾಡ್ತಾ ಇರ್ತಾರೆ ಹೌದು ಅವರಿಗೆ ಏನಾದರೂ ಇದು ಕಾಯಿಲೆ ಇದ್ದು ಅದು ಕಡಿಮೆ ಡೊನೇಟ್ ಇಲ್ಲ ಹಾಗೇನಿಲ್ಲ ಬ್ಲಡ್ ಡೊನೇಷನಿಂದ ಆಗೋದಿಲ್ಲ ಮೂರು ತಿಂಗಳಿಗೊಮ್ಮೆ ಬ್ಲಡ್ ಡೊನೇಟ್ ಮಾಡ್ಬೋದು ಆ್ಯಕ್ಚುಲಿ ಒಳ್ಳೆಯದು ಹೊಸ ಬ್ಲಡ್ ಪ್ರೊಡ್ಯೂಸ್ ಆಗ್ತದೆ ಬಾಡಿಯಲ್ಲಿ ನಿಮಗೆ ಬ್ಲಡ್ ಲಾಸ್ ಇದೆ ಅನಿಮಿಯಾ ಇದೆ ಬೇರೆ ಏನಾದರೂ ಇನ್ಫೆಕ್ಟಿವ್ ಡಿಸೀಸ್ ಇಂದ ಅದು ಡಿಕ್ ಇದು ಡಿಟೆಕ್ಟ್ ಮಾಡ್ತಾರೆ ಹಾಗಿದ್ದರೆ ಅವರೇ ನಿಮಗೆ ಹೇಳ್ತಾರೆ ನೀವು ಡೋನರ್ ಆಗಲಿಕ್ಕೆ ಫಿಟ್ ಇಲ್ಲ ಅಂತ ಸೊ ನಾವಿವಾಗ ಕನ್ಕ್ಲೂಡ್ ಮಾಡೋದಕ್ಕಿಂತ ಮುಂಚೆ ಐ ಥಿಂಕ್ ಕೆಲವರಿಗೆ ಇದೊಂದು ಭಯ ಅಂತ ಸ್ಟಾರ್ಟ್ ಆಗುತ್ತೆ ಓ ಹಾರ್ಟು ಅದು ಇದು ಕೇಳುವಾಗ ಈಗ ಡಾಕ್ಟರ್ ಅಂತ ಭಯ ಅಂತ ಸೊ ಈ ಭಯ ಪಡೋ ಅವಶ್ಯಕತೆ ಇಲ್ಲ ಇಲ್ಲ ಬೇಸನ್ನ ನೀವು ಹೇಳಿರೋ ಪ್ರಕಾರ ಸೆಟ್ ಮಾಡ್ಕೊಂಡ್ರೆ ಸೊ ಚಾನ್ಸಸ್ ಆಫ್ ವಿಲ್ ಬಿ ಅಂತ ಅಂತಲ್ವಾ ಹೌದು ಸ್ಟಾರ್ಟ್ ವಿತ್ ಪ್ರಿವೆಂಟಿವ್ ಮೆಷರ್ಸ್ ಏನು ಪ್ರಾಬ್ಲಮ್ ಬರೋದಿಲ್ಲ ನಾನು ರಿಪೀಟೆಡ್ಲಿ ನಾನು ಎಲ್ಲ ಇಂಟರ್ವ್ಯೂಸ್ ಅಲ್ಲಿ ಹೇಳ್ತೀನಿ ಸ್ಮೋಕಿಂಗ್ ಆ್ಯಂಡ್ ಶುಗರ್ ಆರ್ ದ ಮೇಜರ್ ಆ್ಯಂಡ್ ಸ್ಟ್ರೆಸ್ ಆರ್ ದ ಮೇಜರ್ ಫ್ಯಾಕ್ಟರ್ಸ್ ಅದನ್ನು ಕಂಟ್ರೋಲ್ ಮಾಡಬೇಕು ಸ್ಮೋಕಿಂಗ್ ಅನ್ನ ಸ್ಟಾಪೇ ಮಾಡಬೇಕು ಕಂಟ್ರೋಲ್ ಅಲ್ಲ ಕಂಪ್ಲೀಟ್ಲಿ ಸ್ಟಾಪ್ ಮಾಡಬೇಕು ಟೊಬ್ಯಾಕೋ ಇನ್ ಎನಿ ಫಾರ್ಮ್ ಈಸ್ ವೆರಿ ಬ್ಯಾಡ್ ಎಸ್ ಸೊ ಇವ್ರೊಟ್ಟಿಗೆ ಇಷ್ಟೊತ್ತು ಮಾತಾಡಿ ನನಗೆ ತುಂಬ ಖುಷಿ ಆಯಿತು ಆಮೇಲೆ ಒಂದು ದೆರ್ ಈಸ್ ನೋ ಟುಮೋರ್ ನಾಳೆ ಮಾಡ್ತೀನಿ ನಾಡಿದ್ದು ಮಾಡ್ತೀನಿ ಅಂತ ಹೇಳೋದಕ್ಕಿಂತ ಇಟ್ ಈಸ್ ನೌ ಈ ಮೊಮೆಂಟಿಂದ ದೇರ್ ಮೈಟ್ ಬಿ ಸ್ಮಾಲ್ ಲಿಟಲ್ ಬೇಬಿ ಸ್ಟೆಪ್ಸ್ ತಗೊಂಡು ಚೇಂಜಸ್ ಮಾಡ್ಕೊಂಡು ಬಂದರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಮೇ ಬಿ ಡಾಕ್ಟರ್ ಹೇಳಿರೋ ಪ್ರಕಾರ ಈಗ ನಮ್ಮ ಟೀಮ್ ಅವ್ರಿಗೂ ಹೇಳಿದ್ದಾರೆ ಆ್ಯಂಡ್ ಇಟ್ ಈಸ್ ಅಪ್ಲಿಕೇಬಲ್ ಫಾರ್ ಎವ್ರಿ ಬಡಿ ಈಚ್ ಒನ್ ಆಫ್ ಫಸ್ಟ್ ಕೆಲವು ಚೇಂಜಸ್ ಮಾಡಿಕೊಳ್ಳುವ ಅಂತ ಹೇಳ್ತಾ ಇವತ್ತಿನ ಒಂದು ಕಂಟೆಂಟ್ನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಒನ್ ಸೆಕೆಂಡ್ ಥ್ಯಾಂಕ್ ಯು ಸೋ ಮಚ್ ಐ ಆಮ್ ವೆರಿ ಮಚ್ ಇಂಪ್ರೆಸ್ಡ್ ವಿತ್ ಯುವರ್ ಪ್ರಾಪರ್ಟಿ ಇಟ್ಸ್ ವೆರಿ ನೈಸ್ ಪ್ರಾಪರ್ಟಿ ಆ್ಯಂಡ್ ಐ ಲೈಕ್ ದಿಸ್ ಇಟ್ ವಾಸ್ ಮೋರ್ ಆಫ್ ಅನ್ ಇಂಟ್ರಾಕ್ಟಿವ್ ಸೆಷನ್ ನಿಮ್ಮ ಮಾಡಿ ಐ ಸ್ಟಾಫನ್ನಲ್ಲಿ ಥ್ಯಾಂಕ್ ಯು ಮಚ್ ಡಾಕ್ಟರ್ ಆ್ಯಂಡ್ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಆಗಿ ಬನ್ನಿ ಆ್ಯಂಡ್ ಯಾ ಮೇ ಬಿ ನಮಗೆ ಈ ವಿಡಿಯೋ ತುಂಬ ಜನರಿಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇನ್ನೊಂದು ನಮ್ಮ ರೀಲ್ಸ್ ಇಲ್ಲ ನಮ್ಮ ಫೇಸ್ಬುಕ್ಕಲ್ಲಿ ಈ ಫಸ್ಟ್ ಅಂದರೆ ಯಾವ ಥರ ರಿಯಾಕ್ಟ್ ಮಾಡಬೇಕು ಅಂತ ಒಂದು ಚಿಕ್ಕ ಒಂದು ಬೈಕ್ ಆಗುತ್ತೆ ಅದನ್ನ ಮಿಸ್ ಮಾಡಿ ನೋಡಿ ಸೊ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಡಾಕ್ಟರ್ Thank you very much thank you